ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಮಹಾದೇವಪುರ ಅಧ್ಯಕ್ಷರಾದ ಅನ್ನಪೂರ್ಣೇಶ್ವರಿಯವರು ನಮ್ಮ ಕೂಡ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ. ಆರ್ಥಿಕ ಸ್ವಾಗತ ಸರ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರು ಮೇಡಮ್? ನಾವು ಇಲ್ಲೆಲ್ಲ ನೊಂದು ಬೆಂದು ಒಂದು ಸ್ವಲ್ಪ ಇದಾಗಿ ರಾಜಕೀಯದಲ್ಲಿ ನಾವು ಆಪೋಸಿಟ್ ಆಗಿ ಇಲ್ಲಿ ಬಂದ್ವಿ ನಾವು ರಾಜಕೀಯಕ್ಕೆ. ಹತ್ತು ವರ್ಷದಿಂದ ತಾವು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ವಿ. ಸೊ ಯಾವ ಕೆಲಸ ಮಾಡಿಕೊಂಡು ತಾವು ಈ ರಾಜಕೀಯ ಪ್ರವೇಶ ಮಾಡಿದ್ರಿ ಅಂದ್ರೆ ಇದರಿಂದ ಯಾವ್ದಾದ್ರು ಒಂದು ಸಂಘಟನೆಗಳಲ್ಲಿ ಕೆಲಸ ಕಾರ್ಯ ಮಾಡಿದ್ರೆ ರಕ್ಷಣಾ ವೇದಿಕೆ ಬೇರೆ ಇನ್ಯಾವುದರ ಸಂಘಟನೆಗಳು ಊರಿನ ಸಮಸ್ಯೆಗಳಿಗೆ ಅದೇ ಯಾರು ಬಡವ್ರನ್ನ ದಲಿತನಲ್ಲಿ ನೋಡ್ತಿರ್ಲಿಲ್ಲ, ಹಂಗಾಗಿ ನಾವು ಅವ್ರ ವಿರುದ್ಧವಾಗಿ ಎದ್ದು ಈಗ ಎಲ್ಲ ಬಡವ್ರನ್ನ ಬಗ್ಗೆ ನೋಡಿ ಅವ್ರ ಮನೆಗಳು ಅಂತವನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ. ತಮ್ಮ ಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿ ತಾವು ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಜನಗಳಿಗೆ. ಸೊ ಇಲ್ಲಿವರೆಗೂ ತಾವು ಈ ನಮ್ಮ ಕ್ಷೇತ್ರಕ್ಕೆ ಮಹಾದೇವಪುರದ ಕ್ಷೇತ್ರಕ್ಕೆ ತಾವು ಅಧ್ಯಕ್ಷರಾದ್ಮೇಲೆ, ತಮ್ಮ ಮಿಸ್ಸಸ್ ಒಂದು ಅಧ್ಯಕ್ಷರಾದ್ಮೇಲೆ ತಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯ ಮಾಡ್ಕೊಟ್ಟಿದ್ರಿ ನಿಮ್ಮ ಮೂರು ಜನಕ್ಕೆ? ಎಲ್ಲ ಗಲ್ಲಿ ಗಲ್ಲಿಗೂ ಸಿ ಸಿ ರಸ್ತೆಗಳು, ಮತ್ತು ಒಕ್ಕಳಕಣ ಅಂತೇಳಿ ಸಾಮೂಹಿಕ ಒಕ್ಕಳಕಣ, ಚರಂಡಿ, ಶೌಚಾಲಯಗಳು ಬೇರೆ ಎಲ್ಲ ಮಾಡಿಸ್ಕೊಳ್ತೀವಿ. ಪಂಚಾಯತಿ ಆಫೀಸ್ ಕಟ್ಟಡ, ಕಾಂಪೌಂಡ್, ಪಂಚಾಯತಿ ಕಾಂಪೌಂಡ್, ಈ ಕೆಲಸಗಳೆಲ್ಲ ತಾವು ಮಾಡಿ ಈ ಕೆಲಸಗಳೆಲ್ಲ ತಾವು ಮಾಡಿಕೊಟ್ಟಿದ್ದೀನಿ ಅಂತ. ಇದರಲ್ಲಿ ಸದಾ ಜನ ನೆನಪಲ್ಲಿ ಇಟ್ಕೊಳ್ಳೋಂಥ ನಿಮ್ಮ ಊರಿನ ಗ್ರಾಮಸ್ಥರು ನೆನಪಲ್ಲಿ ಇಟ್ಕೊಳ್ಳುವಂಥ ಕೆಲಸ ಯಾವುದಿದೆ? ಅತಿ ಹೆಚ್ಚಾಗಿ ನೆನಪಿಡತಕ್ಕಂಥ ಕೆಲಸ ಅಂದರೆ ಚರಂಡಿನೇ ಅತಿ ಮುಖ್ಯವಾಗಿ. ಅಲ್ಲೆಲ್ಲ ವಾಸನೆ ಇಟ್ಬಿಟ್ಟಿತ್ತು ಎಷ್ಟೋ ಸುಮಾರು ಒಂದು ವರ್ಷದಿಂದ ಅಲ್ಲೆಲ್ಲ ವಾಸನೆ ಇಟ್ಟಿತ್ತು. ಅದೇ ನಮಗೆ ಒಂದು ಹೆಸರು ತರೋಂಥ ಕೆಲಸ ಅಂದರೆ ಚರಂಡಿ ವ್ಯವಸ್ಥೆ. ಚರಂಡಿ ಕ್ಲೀನ್ ಮಾಡಿ ಹೇಳ್ಬೇಕಂದ್ರೆ ಚರಂಡಿ ಇಲ್ಲಿ ಭಾಳ ಅವ್ಯವಸ್ಥವಾಗಿತ್ತು, ಎಲ್ಲ ವಾಸನೆ ಇಟ್ಟು ಇದಾಗಿತ್ತು. ಚರಂಡಿ ಮತ್ತು ಒಕ್ಕಳು ಕಣ ಎಲ್ಲ ಸಾಮೂಹಿಕವಾಗಿ, ಕಣಗಳಿಗೆಲ್ಲ ಮಳೆ ಬಂದರೆ ತೊಂದರೆ ಆಗೋದು, ಅದರಲ್ಲಿ ಒಕ್ಕಣ ಕಣ ಚರಂಡಿ ಸಿ ಸಿ ರಸ್ತೆ ಓಡಾಡೋಕ್ಕೆ ತೊಂದರೆ ಇತ್ತು, ಮಳೆ ಬಂದರೆ ಮಣ್ಕಳ ಬಟ್ಟೆ ನೀರಿರೋದು. ಹಾಗಾಗಿ ಸಿ ಸಿ ರಸ್ತೆಗಳು ಮತ್ತು ಇದು ಪಂಚಾಯತಿ ಕಾಂಪೌಂಡು ಬಿದ್ದೋಗಿತ್ತು. ಪಂಚಾಯತಿ ಕಾಂಪೌಂಡು ಇಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀವಿ. ಅಭಿವೃದ್ಧಿ ಕಾರ್ಯ ತಾವು ಒಂದು ಸದಸ್ಯರಾದ ಮೇಲೆ ಈ ಗ್ರಾಮಕ್ಕೆ ತಾವು ಮಾಡಿದ್ದೀನಿ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ನಿಮ್ಮ ಗ್ರಾಮಸ್ಥರಿಗೆ. ಇದರಲ್ಲಿ ನೆನಪಲ್ಲಿ ಇಟ್ಕೊಳ್ಳುವಂಥ ಕೆಲಸ ಯಾವುದಿದೆ? ನೆನಪಲ್ಲಿ ಇರ್ತಕ್ಕಂಥವೇ ಚರಂಡಿ, ಚರಂಡಿ ಚರಂಡಿ ಶೌಚಾಲಯಗಳು, ಜನ ಅದು ಸಹ ಯಾವಾಗಲೂ ನಿಮ್ಮ ಹೆಸರು ಹೇಳುವಂತ ಒಂದು ನೆನಪಿನಾಗಿ. ಸರಿ, ತಾವು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ, ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಎಂಟ್ರಿ ಮಾಡೋದಕ್ಕೆ, ಪ್ರವೇಶ ಮಾಡೋದಕ್ಕೆ ಸೊ ತಮಗೆ ಬೆಂಬಲ ಕೊಟ್ಟು ಒಂದು ಕುಟುಂಬದಲ್ಲೇ ಆಗಿರ್ಬೋದು, ನಿಮ್ಮ ಬಂಧು ಮಿತ್ರರಲ್ಲಾಗಿರ್ಬೋದು, ಒಂದು ರಾಜಕಾರಣಿಗಳಾಗಿರ್ಬೋದು, ಯಾರು ನಿಮಗೆ ಪ್ರೋತ್ಸಾಹ ಕೊಟ್ಟು ಈ ರಾಜಕೀಯಕ್ಕೆ ಪ್ರವೇಶ ಮಾಡಿದಂಥ ವ್ಯಕ್ತಿಯ? ನಮಗೆ ಪ್ರವೇಶ ಮಾಡೋಕ್ಕೆ ಹೇಳಿರೋದೇ ಜನಗಳು, ಊರಿನ ಜನ. 40 ವರ್ಷದಿಂದ ಇಲ್ಲೇನು ಆಡಳಿತ ಮಾಡಿದ್ರು ಇಲ್ಲಿ ಯಾವ ವ್ಯವಸ್ಥೆನೂ ಮಾಡಿರಲಿಲ್ಲ ನಮಗೆ. ನೀವು ಒಂದು ಸ್ವಲ್ಪ ನಾವೆಲ್ಲ ಸಂಘಟನೆಗಳು ಮಾಡ್ತಿದ್ವಿ ಊರಿನಲ್ಲಿ, ಅದೆಲ್ಲ ಇದು ತಪ್ಪು ಇದು ಅಂತೇಳಿ ಆ ಥರ ನೀನೇ ಇದು ಮಾಡಿಬಿಡಿ ಸರ್ ಅಂತೇಳಿ ಇದು ಮಾಡಿ ನಮ್ಮನ್ನೆಲ್ಲ ವ್ಯವಸ್ಥೆ ಮಾಡಿದರು. ನಾವು ಅದಕ್ಕೆ ಊರಿನ ಜನಗಳು ಇದರಿಂದ ನಾವು ಆಯ್ಕೆ ಆದ್ವಿ. ಅಂದರೆ ಜನಗಳ ಕಷ್ಟ ಸುಖ ತಾವು ಬೆಂಬಲ ಕೊಡುತ್ತಿದ್ದ ಅವರೊಂದು ಪ್ರೇರಣೆಯಿಂದ ತಾವು ಒಂದು ರಾಜಕೀಯ ಎಂಟ್ರಿ ಮಾಡಿದ್ದೀನಿ. ಸರಿ. ಸೊ ಈ ರಾಜಕೀಯ ಕ್ಷೇತ್ರಕ್ಕೆ ಬಂದ ಮೇಲೆ, ಈ ಒಂದು ಅಧ್ಯಕ್ಷರಾದ ಮೇಲೆ ನಿಮ್ಮ ಕ್ಷೇತ್ರಕ್ಕೆ ಮುಂದೆ ಇನ್ನು ನಿಮ್ಮ ಜನಗಳಿಗೋಸ್ಕರ ಏನೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರ, ಏನೇನು ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದೀರ ನಿಮ್ಮ ಮೂರು ಬಗ್ಗೆ? ನಾವು ಇನ್ನು ಕೆಲವರೆಲ್ಲ ಹಿಂದುಳಿದವರಿಗೆ ಮನೆಗಳು, ಬಡವರಿಗೆ ಮತ್ತು ಶೌಚಾಲಯದಿರೋ ಶೌಚಾಲಯಗಳು, ರಸ್ತೆ ಅಭಿವೃದ್ಧಿ, ಇನ್ನು ಬೇಕಾದ ಅನುಕೂಲಗಳೆಲ್ಲ ಆಟದ ಮೈದಾನಗಳು ಆ ಥರ ಮಾಡಬೇಕಂತೆ. ಈ ಕೆಲಸ ಕಾರ್ಯಗಳನ್ನು ನೀವು ಮೂರಿಗೋಸ್ಕರ ಮಾಡಬೇಕು ಅಂತ ಯೋಜನೆ ಮಾಡ್ತಾ ಇದ್ದೀವಿ. ಸರಿ ಸರಿ. ಸೊ ಈಗ ನೀವು ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರ ನಿಮ್ಮ ಈ ಕ್ಷೇತ್ರದಲ್ಲಿ, ಮುಂದೆ ನಿಮ್ಮ ಜೀವನದಲ್ಲಿ ಇನ್ನೂ ಯಾವ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳಿಬೇಕು ಅಂದ್ಕೊಂಡಿದ್ದೀರ, ಯಾವ ಮಟ್ಟಕ್ಕೆ ಯಾವ ಪೊಸಿಷನ್ ಬರಬೇಕು ಅಂದ್ಕೊಂಡಿದ್ದೀವಿ? ನಾವಿನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ನಾವಿನ್ನ ಜನಗಳ ಸೇವೆ ಮಾಡ್ಬೇಕಂತೇಳಿ ಆಸೆ ಇದೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ತಾವು ಜನಗಳ ಸೇವೆ ಮಾಡೋಕೆ ಇಷ್ಟಪಡ್ತೀವಿ. ಸರಿ ಸರ್. ಸರ್, ನಮ್ಮ ಈ ಮುಂದೆ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಒಂದು ಬರ್ತಾ ಇದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಮಗೆ ಈಗ ರಾಜಕೀಯದಲ್ಲಿ ನರೇಂದ್ರ ಮೋದಿ ನಮಗೆ ಒಂದು ಎಮಿನೆಂಟ್ ಲೀಡರ್ ಅಂತ ನಮ್ಮ ಅನಿಸಿಕೆ. ಅವರೊಂದು ಗುಜರಾತ್ ಯಾವ ಥರ ಮಾಡ್ತಾರೆ, ನಮ್ಮ ದೇಶನೂ ಒಂದು ಇದು ಮಾಡ್ತಾರನ್ನೋ ಒಂದು ಉದ್ದೇಶದಿಂದ ನಾವು ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡ್ತಾರೆ ಒಂದು ಲೋಕಸಭಾ ಚುನಾವಣೆ ಬರ ಮಾಡ್ಕೊತಾ ಇದ್ದೀರ. ಸರಿ ಸರ್. ನಿಮ್ಮ ಈ ವರ್ಗದ ಒಂದು ಕ್ಷೇತ್ರದ ಬಡ ಜನರಿಗಾಗಿ, ಹಿಂದುಳಿದ ವರ್ಗವರಿಗೆ ಏನು ಮಾಡಬೇಕು ಒಂದು ಯೋಜನೆ ಹಾಕೊಂಡಿದ್ದೀವಿ? ಮನೆಯಲ್ಲಿದ್ದಾರೆ ಮನೆ ಕೊಡಬೇಕು, ಕರೆಂಟ್ ಇಲ್ಲದಿದ್ದರೆಗೆ ಕರೆಂಟ್ ಕೊಡ್ಸೋದು. ಹಿಂದುಳಿದ ವರ್ಗ, ತುಂಬ ಹಿಂದುಳಿದ ವರ್ಗ,
ಅದೇ ಇನ್ನು ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ನಾವು ಒಳ್ಳೇದು ಮಾಡ್ಬೇಕಂತ ಇದೆ ಸರ್. ಅವ್ರು ಇನ್ನು ಒಳ್ಳೆಯ ಸಮಸ್ಯೆ ಒಳ್ಳೆಯ ಸಮಸ್ಯೆ ತಿಳ್ಕೊಂಡು ಕೆಲಸ ಕಡೆ ಮಾಡಬೇಕು ಅಂತಿದ್ದೆ. ಸರಿ ಸರ್. ಸೊ ನಮ್ಮ ಇಂದಿನ ಈ ಯುವ ಜನತೆಗೆ ತಾವು ಕೊಡುವಂಥ ಒಂದು ಸಂದೇಶ, ಯುವ ಪೀಳಿಗೆ ಉದ್ಯೋಗಗಳು ಅವಕಾಶ ಮಾಡಿಕೊಡ್ಬೇಕಂತ. ಉದ್ಯೋಗಗಳು ಸೊ ನಿಮ್ಮ ಕ್ಷೇತ್ರದ ಯಾವ ಒಂದು ನಿರುದ್ಯೋಗ ನಿರುದ್ಯೋಗಿಗಳಿದ್ದಾರೋ ಅವ್ರಿಗೆ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ, ಒಂದು ಉದ್ದೇಶ ಕೊಡೋದು. ಸರಿ ಸರ್. ಈ ರೀತಿ ನಮ್ಮ ಅವರ ಕೆಲಸ ಕಾರ್ಯಗಳನ್ನು ನಮ್ಮ ಜೊತೆ ಕೂಡ ಹಂಚಿಕೊಂಡಿದ್ದಾರೆ. ಗ್ರಾಮದ ಆಗು ಹೋಗು ಹಾಗೂ ಮುಂದಿನ ಯೋಜನೆಗಳನ್ನು ನಮ್ಮ ಕೂಡ ಹಂಚಿಕೊಂಡಿದ್ದಾರೆ. ಇಲ್ಲಿವರೆಗೂ ನಮ್ಮ ಉಪಸ್ಥಿತಿಯಲ್ಲಿ ಚಳಕೆರೆ ತಾಲೂಕು ಮಹದೇವಪುರ ಅಧ್ಯಕ್ಷರಾದ ಅನ್ನಪೂರ್ಣಮ್ಮ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ರಾಜಕೀಯದ ವ್ಯವಸ್ಥೆಗಳು ಹಾಗೂ ಮಾಡಬೇಕೆಂದುಕೊಂಡಿರುವ ಕೆಲಸ ಕಾರ್ಯಗಳನ್ನು ನಮ್ಮ ಕೂಡ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆ. ಮಾತಾಡಬೇಕು.